हेलो स्टूडेंट्स, ई वीडियो दल्ली इश्यू ऑफ इक्विटी शेयर्स जनरल एंट्री हेकोड़ता विथ डिस्काउंट अडजस्टमेंट। सो डिस्काउंट इद्दाग यहाँ रीति एंट्री बरीबू यहाँ रीति अडजस्टमेंट्स बरते सो अदन्न हेकोड़ता इदु कंपलसरी क्वेश्चन फॉर 12 मार्क्स। सो निमगे नॉर्मल अट बार अथवा अट प्रीमियम अथवा अट डिस्काउंट एंट्री अन्न केळ्तारे। सो कंपलसरी 12 मार्क्स गे जनरल एंट्री इद्दे इरुत्ते। ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಫಸ್ಟು ಆ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಣ, ಅದಾದ ಮೇಲೆ ಎಂಟ್ರೀಸನ್ನು ಬರಿತಾ ಹೋಗೋಣ. ಎ ಕಂಪನಿ ಇಶ್ಯೂಡ್ 5000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಟ್ ಎ ಡಿಸ್ಕೌಂಟ್ ಆಫ್ 10%. ಕ್ಲಿಯರ್ ಆಗಿ ಹೇಳಿದ್ದಾನೆ ಅಲೌಡ್ ಅಟ್ ದಿ ಟೈಮ್ ಆಫ್ ಅಲಾಟ್ಮೆಂಟ್ ಅಂತ. ಇಲ್ಲಿ ಎ ಕಂಪನಿ ಏನು ಮಾಡ್ತಾ ಇದ್ದಾರೆ, 5000 ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಒಂದು ಈಕ್ವಿಟಿ ಶೇರ್ನ ವ್ಯಾಲ್ಯೂ ಬಂದು 100 ರುಪೀಸ್ ಇರುತ್ತೆ, ಮತ್ತು ಅವರು ಡಿಸ್ಕೌಂಟಿಗೆ ಇಶ್ಯೂ ಮಾಡ್ತಾ ಇದ್ದಾರೆ, 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ ಆ ಡಿಸ್ಕೌಂಟನ್ನು ಯಾವ ಟೈಮಲ್ಲಿ ನಾವು ಅಲೋ ಮಾಡಬೇಕು ಅಂತ ಹೇಳಿದ್ರೆ ಅಟ್ ದಿ ಟೈಮ್ ಆಫ್ ಅಲಾಟ್ಮೆಂಟ್, ಅಂದರೆ ಅಟ್ ದಿ ಸ್ಟೇಜ್ ಆಫ್ ಅಲಾಟ್ಮೆಂಟ್ ನಾವೇನು ಮಾಡಬೇಕು, ಡಿಸ್ಕೌಂಟನ್ನು ಅಲೋ ಮಾಡಬೇಕು. ದಿ ನೆಟ್ ಅಮೌಂಟ್ ಪೇಯಬಲ್ ಈಸ್ ಆ್ಯಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. ಈ 100 ರುಪೀಸು ವಿತ್ ಡಿಸ್ಕೌಂಟ್ ಯಾವ ರೀತಿ ಸ್ಪ್ಲಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಅಪ್ಲಿಕೇಶನ್ ಬಂದು 20 ರುಪೀಸ್ ಇದೆ, ಆನ್ ಅಲಾಟ್ಮೆಂಟ್ ಬಂದು 20 ರುಪೀಸ್ ಇದೆ, ಫಸ್ಟ್ ಕಾಲ್ 25 ಇದೆ, ಫೈನಲ್ ಕಾಲ್ 25 ಇದೆ. ಸೊ ಫಸ್ಟ್ ನಾವು ಟೋಟಲ್ ಮಾಡೋಣ ಎಷ್ಟು ಅಮೌಂಟ್ ಬರುತ್ತೆ ಅಂತ. 20 ಪ್ಲಸ್ 20 40 ಪ್ಲಸ್ 25 65 ಪ್ಲಸ್ 25 90 ರುಪೀಸ್ ಆಯಿತು. ಬಟ್ ಫೇಸ್ ವ್ಯಾಲ್ಯೂ ಇರೋದು 100. ಇಲ್ಲಿ 90 ರುಪೀಸ್ ಇದೆ ಅಂದರೆ ಏನಂತ ಅರ್ಥ, 10% ಡಿಸ್ಕೌಂಟು. 100 ಮೇಲೆ 10% ಡಿಸ್ಕೌಂಟ್ ಕೊಟ್ಟರೆಷ್ಟು, 10 ರುಪೀಸ್ ಬರುತ್ತೆ. ಸೊ ಆ 10 ರುಪೀಸನ್ನು ಯಾವ ಸ್ಟೇಜಲ್ಲಿ ತೋರಿಸ್ಬೇಕು, ಅಲಾಟ್ಮೆಂಟ್ ಸ್ಟೇಜಲ್ಲಿ ತೋರಿಸ್ಬೇಕು. ಇದು ನಿಮ್ಗೆ ಕೊಟ್ಟಿರೋದು ಅಲಾಟ್ಮೆಂಟ್ ಅಮೌಂಟು, ಇಟ್ ಡಸಂಟ್ ಇನ್ಕ್ಲೂಡ್ ಡಿಸ್ಕೌಂಟ್ ವ್ಯಾಲ್ಯೂ. ಸೊ ನಮ್ಮ ಡಿಸ್ಕೌಂಟನ್ನು ಸಪ್ರೇಟಾಗಿ ತೋರಿಸ್ಬೇಕಾಗತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಎಕ್ಸ್ ಹೋಲ್ಡಿಂಗ್ 100 ಶೇರ್ಸ್ ಡಿಡ್ ನಾಟ್ ಪೇ ಫೈನಲ್ ಕಾಲ್ ಮನಿ. ಎಕ್ಸ್ ಅನ್ನುವಂಥ ಒಬ್ಬ ಮೆಂಬರ್, ಶೇರ್ ಹೋಲ್ಡರ್ ಯಾರಿದ್ದಾನೆ, ಕಂಪ್ಲೀಟಾಗಿ ಶೇರ್ ಹೋಲ್ಡರ್ ಆಗಿರೋದಿಲ್ಲ, ಯಾರು ಮೆಂಬರ್ಶಿಪ್ ತೊಗೊಂಡಿರ್ತಾರೆ, ಅವರು 100 ಶೇರ್ಗೆ ಫೈನಲ್ ಕಾಲ್ ಅಮೌಂಟನ್ನು ಪೇ ಮಾಡಿಲ್ವಂತೆ. ಫೈನಲ್ ಕಾಲ್ ಅಮೌಂಟ್ ಎಷ್ಟಿದೆ, 25 ರುಪೀಸನ್ನು ಪೇ ಮಾಡಿಲ್ಲ. ಔಟ್ ಆಫ್ 5000 100 ಶೇರ್ಗೆ ಮಾತ್ರ ಅವ್ರು ಪೇಮೆಂಟ್ ಮಾಡಿಲ್ಲ. ಹಿಸ್ ಶೇರ್ಸ್ ವರ್ ಫೋರ್ಫೀಟೆಡ್. ಸೊ ಅವ್ನು ಪೇಮೆಂಟ್ ಮಾಡಿದ್ರಿಂದ ಕಂಪನಿ ಏನು ಮಾಡಿದೆ, ಅವನ ಶೇರನ್ನು ಫೋರ್ಫೀಟ್ ಮಾಡ್ಕೊಂಡಿದ್ದೆ. ದೀಸ್ ಶೇರ್ಸ್ ವರ್ ರೀಇಶ್ಯೂಡ್ ಟು ವೈ ಅಟ್ 70 ಪರ್ ಶೇರ್ ಫುಲ್ಲಿ ಪೇಯ್ಡ್ ಅಪ್. ಸೊ ಅದೇ ಶೇರನ್ನು ಏನು ಮಾಡಿದ್ದಾರೆ, ರೀಇಶ್ಯೂ ಮಾಡ್ತಾ ಇದ್ದಾರೆ. ಯಾರಿಗೆ, ವೈಗೆ. ಎಷ್ಟು ರೂಪಾಯಿಗೆ, 70 ರುಪೀಸ್ಗೆ ಪೇ ಮಾಡ್ತಾ ಇದ್ದಾರೆ. ಒಂದು ಶೇರ್ ಬಂದು 70 ರುಪೀಸ್ಗೆ ಪೇ ಮಾಡ್ತಾ ಇದ್ದಾರೆ. 100 ರುಪೀಸ್ ಇರುವಂಥ ಶೇರನ್ನು 70 ರುಪೀಸ್ಗೆ ರೀಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಪಾಸ್ ದಿ ಜರ್ನಲ್ ಎಂಟ್ರೀಸ್. ಸೊ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಎಷ್ಟು ಎಂಟ್ರೀಸ್ ಬರುತ್ತೆ, ಯಾವ್ಯಾವ ಸ್ಟೇಜಲ್ಲಿ ಎಷ್ಟು ಎಂಟ್ರಿ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಮತ್ತೊಂದು ಸಾರಿ ರಿಪೀಟ್ ಮಾಡ್ತೀನಿ ನೋಡಿ, ಟೋಟಲ್ 11 ಎಂಟ್ರೀಸ್ ಇರುತ್ತೆ. ಸೊ 11 ಎಂಟ್ರಿ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳಿದ್ರೆ, ಅಪ್ಲಿಕೇಶನ್ಗೆ 2 ಎಂಟ್ರಿ ಬರಿಬೇಕಾಗತ್ತೆ. ಒಂದು ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ತೀವಲ್ವ, ಅದಕ್ಕೊಂದು ಎಂಟ್ರಿ ಬರಿಬೇಕು. ಮತ್ತು ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಆಗುತ್ತಲ್ವ, ಅದಕ್ಕೊಂದು ಎಂಟ್ರಿ ಬರಿಬೇಕಾಗತ್ತೆ. ಅಲಾಟ್ಮೆಂಟಿಗೆ 2 ಎಂಟ್ರಿ ಬರುತ್ತೆ. ಸೊ ಒಂದು ಎಂಟ್ರಿ ಬಂದು ಡ್ಯೂ ಎಂಟ್ರಿ ಬರಿತೀವಿ, ಇನ್ನೊಂದು ಎಂಟ್ರಿ ಬಂದು ರಿಸೀವ್ಡ್ ಎಂಟ್ರಿ ಬರಿತೀವಿ. ಮತ್ತು ಫಸ್ಟ್ ಮತ್ತು ಫೈನಲ್ ಕಾಲ್ಗೆ ತಲಾ 2 ಎಂಟ್ರಿ ಬರಿಬೇಕು. ಅಂದರೆ ಫಸ್ಟ್ ಕಾಲ್ಗೆ ಡ್ಯೂ ಎಂಟ್ರಿ ಮತ್ತು ರಿಸೀವ್ಡ್ ಎಂಟ್ರಿ, ಫೈನಲ್ ಕಾಲ್ಗೆ ಡ್ಯೂ ಎಂಟ್ರಿ ಮತ್ತು ರಿಸೀವ್ಡ್ ಎಂಟ್ರಿ ಸಪ್ರೇಟಾಗಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಟೋಟಲ್ ನಿಮಗೆ 8 ಎಂಟ್ರೀಸ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡಿಸ್ಕೌಂಟ್ ಅಡ್ಜಸ್ಟ್ಮೆಂಟ್ ಇದೆಯಲ್ವ, ಇದಕ್ಕೆ ಸಪ್ರೇಟ್ ಎಂಟ್ರಿ ಬರೋದಿಲ್ಲ. ನಾವೇನು ಮಾಡ್ತೀವಿ, ಯಾವ ಸ್ಟೇಜಲ್ಲಿ ಆ ಡಿಸ್ಕೌಂಟ್ನ ಅಡ್ಜಸ್ಟ್ ಮಾಡಬೇಕಂತ ಹೇಳಿದ್ದಾರೆ ಆ ಸ್ಟೇಜಲ್ಲಿ ಅಡ್ಜಸ್ಟ್ ಮಾಡಿ ಕಾಂಪೌಂಡ್ ಎಂಟ್ರಿ ಬರಿತೀವಿ. ಸೊ ಅದು ಇಲ್ಲಿ 8 ಎಂಟ್ರೀಸ್ ಆಯಿತು. ರಿಮೈನಿಂಗ್ 3 ಎಂಟ್ರೀಸ್ ಯಾವುದು ಅಂತ ಹೇಳಿದ್ರೆ, ಒಂದು ಫೋರ್ಫೀಚರ್ ಎಂಟ್ರಿ ಬರಿಬೇಕು. ನಾವೇನು ಕ್ಯಾನ್ಸಲ್ ಮಾಡ್ತೀವಿ ಅದಕ್ಕೆ ಒಂದು ಎಂಟ್ರಿ ಬರಿಬೇಕಾಗತ್ತೆ. ಅದಾದಮೇಲೆ ಅದನ್ನು ರೀಇಶ್ಯೂ ಮಾಡ್ತೀವಲ್ವ, ಸೊ ರೀಇಶ್ಯೂ ಒಂದು ಎಂಟ್ರಿ ಬರಿಬೇಕಾಗತ್ತೆ. ಅದಾದಮೇಲೆ ನಿಮಗೆ ನಿಮ್ಮ ಏನು ಪ್ರಾಫಿಟ್ ಉಳ್ಕೊಳ್ಳುತ್ತೆ, ಅಂದರೆ ನೀವು ಫೋರ್ಫೀಚರ್ ಮಾಡ್ಕೊಂಡಿರ್ತೀರಲ್ವ, ಶೇರ್ನ ಫೋರ್ಫೀಟ್ ಮಾಡಿರ್ತೀರ, ಸೊ ಅದರಲ್ಲಿ ನಿಮಗೆ ಏನಾದರೂ ಪ್ರಾಫಿಟ್ ಉಳಿದ್ರೆ ಅದನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ರಿಸರ್ವ್ಗೆ ನೀನು ಟ್ರಾನ್ಸ್ಫರ್ ಮಾಡ್ತೀವಿ, ಅದಕ್ಕೆ ಒಂದು ಎಂಟ್ರಿ ಬರುತ್ತೆ. ಯಾವುದೇ ಪ್ರಾಬ್ಲಮ್ ಆದರೂ ಆಗಿರಲಿ, ಏನೇ ಅಡ್ಜಸ್ಟ್ಮೆಂಟ್ ಇರಲಿ, ಅರ್ಥ ಆಗ್ತಿದೆಯಾ, ಫೋರ್ ಫೀಚರ್ ಇರುವಂಥ ಅಡ್ಜಸ್ಟ್ಮೆಂಟ್ ಇರುವಂಥ ಎಂಟ್ರಿಗೆ ಟೋಟಲ್ 11 ಎಂಟ್ರೀಸ್ ಬರುತ್ತೆ. ಸೊ ಇವಾಗ ಎಂಟ್ರೀಸನ್ನು ಪಾಸ್ ಮಾಡ್ತಾ ಹೋಗೋಣ. ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಎ ಕಂಪನಿ. ಫಸ್ಟ್ ನಾವು ಅಪ್ಲಿಕೇಶನ್ಗೆ ಎಂಟ್ರಿ ಬರೀಬೇಕು. ಸೊ ಫಸ್ಟ್ ನೀವು ಅಪ್ಲಿಕೇಶನ್ನ ಇಶ್ಯೂ ಮಾಡಿರ್ತೀರಾ, ಸೊ ಆ ಇಶ್ಯೂ ಮಾಡಿದ್ಮೇಲೆ ನಿಮಗೆ ಅಪ್ಲಿಕೇಶನ್ ಮನಿ ಬಂದಿರುತ್ತೆ. ಸೊ ಅದಕ್ಕೇನು ಎಂಟ್ರಿ ಬರೀತೀರಾ ಅಂತ ಹೇಳಿದ್ರೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು, ನಿಮ್ಮ ಬ್ಯಾಂಕಿಗೆ ಅಮೌಂಟ್ ಜಮಾ ಆಗುತ್ತೆ.
ಸೊ ಅಂದರೆ ನಿಮ್ಮ ಬ್ಯಾಂಕಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಈ 1 lakh rupees ಇದೆ. ಸೊ 1 lakh ಯಾವ ರೀತಿ ಬಂತು ಅಂತ ಹೇಳಿದ್ರೆ ಟೋಟಲ್ 5000 ಶೇರ್ನ ಇಶ್ಯೂ ಮಾಡ್ತಾ ಇರೋದು. ಸೊ 5000 ಶೇರ್ಗೆ ಅಪ್ಲಿಕೇಶನ್ ಬನ್ನಿ ಬಂದು 20 rupees ಇದೆ ಒಂದು ಶೇರ್ಗೆ. ಸೊ 5000 × 20 ಮಾಡಿದ್ರೆ 1 lakh ಬರುತ್ತೆ. 5000 shares × 20 ಪರ್ ಶೇರ್ ಅಪ್ಲಿಕೇಶನ್ ಮನಿ. ಸೊ 1 lakh ಆಯಿತು. ನರೇಷನ್ ಬಂದು ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 5000 shares at ₹20 ಪರ್ ಶೇರ್. ನೆಕ್ಸ್ಟ್ ರಿಸೀವ್ ಮಾಡಾದ್ಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಎಲ್ಲಿಗೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ. ಅದಕ್ಕೊಂದು ಎಂಟ್ರಿ ಬರೀತೀವಿ. ಸೊ ಈ ಸೆಕೆಂಡ್ ಎಂಟ್ರಿ ಏನು ಬರುತ್ತೆ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇದೇ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ನೋ ನೀಡ್ ಟು ಕ್ಯಾಲ್ಕುಲೇಟ್ ಎಗೈನ್, ಮತ್ತೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ನರೇಷನ್ ಬಂದು ಬೀಯಿಂಗ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 1 lakh rupees. ನೆಕ್ಸ್ಟು ಇದಕ್ಕೆ ಅಪ್ಲಿಕೇಶನ್ ಎಂಟ್ರಿ ಮುಗೀತು, 2 ಎಂಟ್ರಿ ಮುಗೀತು. ನೆಕ್ಸ್ಟ್ ಅಲಾಟ್ಮೆಂಟ್ ಬರುತ್ತೆ. ಅಲಾಟ್ಮೆಂಟಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ ಇದೆ, ಡಿಸ್ಕೌಂಟ್ ಅಡ್ಜಸ್ಟ್ಮೆಂಟು. ಸೊ ಅದಕ್ಕೆ ಫಸ್ಟ್ ಡ್ಯೂ ಎಂಟ್ರಿ ಬರೀತೀವಿ. ಡ್ಯೂ ಎಂಟ್ರಿ ನೋಡಿ, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾರ್. ಇಲ್ಲಿ ಅಲಾಟ್ಮೆಂಟಿಗೆ ಅಮೌಂಟ್ ಎಷ್ಟು ಅಂತ ಹೇಳಿದ್ದಾನೆ, 20 rupees ಅಂತ ಹೇಳಿದ್ದಾನೆ. ಸೊ 5000 shares × 20 1 lakh ಆಯಿತು. ಮತ್ತು ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ? 10% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಸೊ ಈ 10% ವ್ಯಾಲ್ಯೂನ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. 100 rupees × 10% ಡಿಸ್ಕೌಂಟ್ ಎಷ್ಟು ಬರುತ್ತೆ? 10 rupees ಬರುತ್ತೆ. ಅರ್ಥ ಆಗ್ತಿದೆಯಾ? ಇದು ಡಿಸ್ಕೌಂಟ್ ಅಮೌಂಟು. ಡಿಸ್ಕೌಂಟ್ ಲಾಸ್ ಆಗಿರೋದ್ರಿಂದ ಆ್ಯಸ್ ಪರ್ ದಿ ನಾಮಿನಲ್ ಅಕೌಂಟ್ ರೂಲ್ ಏನು ಮಾಡ್ತೀವಿ, ಡಿಸ್ಕೌಂಟನ್ನು ಡೆಬಿಟ್ ಮಾಡ್ತೀವಿ. ಅದೇ ಪ್ರೀಮಿಯಂ ಇದ್ದಿದ್ದರೆ ಪ್ರೀಮಿಯಂ ಆ್ಯಸ್ ಪರ್ ದಿ ನಾಮಿನಲ್ ಅಕೌಂಟ್ ರೂಲ್ ಟ್ರೀಟ್ ಮಾಡ್ತಾ ಇದ್ವಿ. ಡಿಸ್ಕೌಂಟು ಡೆಬಿಟ್ ಆಗುತ್ತೆ, ಪ್ರೀಮಿಯಮ್ ಶೇರ್ ಪ್ರೀಮಿಯಮ್ ಅಥವಾ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಬಂದು ಕ್ರೆಡಿಟ್ ಆಗುತ್ತೆ. ಇದು ನಿಮ್ಮ ಮೈಂಡಲ್ಲಿ ಇರಲಿ. ಪ್ರೀಮಿಯಮ್ಗೆ ಇಶ್ಯೂ ಮಾಡಿದ್ರೆ ಕ್ರೆಡಿಟ್ ಎಂಟ್ರಿ ಬರೀಬೇಕು, ಡಿಸ್ಕೌಂಟ್ಗೆ ಇಶ್ಯೂ ಮಾಡಿದ್ರೆ ಡೆಬಿಟ್ ಮಾಡಬೇಕು ಡಿಸ್ಕೌಂಟನ್ನು. ಸೊ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಕೌಂಟ್ ಡೇಟಾ. 5000 shares ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ? 10% on 100 rupees ಬರುತ್ತೆ. ಸೊ 10 rupees 5000 × 10 50,000 ಡಿಸ್ಕೌಂಟ್ ಆಯಿತು ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. 5000 shares × 30 ಅಲಾಟ್ಮೆಂಟ್ ಅಮೌಂಟ್ ಪ್ಲಸ್ ಡಿಸ್ಕೌಂಟ್ ಅಮೌಂಟ್ 30 rupees ಆಗುತ್ತೆ, 1,50,000. ಸೊ ನರೇಷನ್ ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ ಆನ್ 5000 shares. ಸೊ ಇಷ್ಟು ಬರೆದ್ರೆ ಸಾಕು. ಇದು ನಮಗೆ ನೀವು ಅದು ಎಲಾಬೊರೇಟ್ ಮಾಡಿ ಡಿಸ್ಕೌಂಟ್ ಅಂತ ಎಲ್ಲ ಬರೆಯೋಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಎಂಟ್ರಿಯಲ್ಲೇ ಕ್ಲಿಯರಾಗಿ ಗೊತ್ತಾಗಿರುತ್ತೆ. ಸೊ ಇಷ್ಟು ನೀವು ನರೇಷನ್ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು ರಿಸೀವ್ ಮಾಡ್ತೀವಿ. ಸೊ ರಿಸೀವ್ ಮಾಡುವಂಥ ಎಂಟ್ರಿ ಬರಬೇಕು. ಅಲಾಟ್ಮೆಂಟು ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ನೋಡಿ, ಪ್ರೀಮಿಯಂ ಆದರೆ ನಿಮಗೆ ದುಡ್ಡು ಬರುತ್ತೆ. ಸೊ ಪ್ರೀಮಿಯಂ ಅಮೌಂಟನ್ನು ಕೂಡ ಆ್ಯಡ್ ಮಾಡ್ಕೊಂಡು ಏನು ಮಾಡ್ತೀವಿ, ಇಲ್ಲಿ ಅಮೌಂಟ್ನ ತೋರಿಸ್ತೀವಿ. ಸಪೋಸ್ ಇದು 50,000 ಡಿಸ್ಕೌಂಟ್ ಬದಲಾಗಿ 50,000 ಏನೋ ಪ್ರೀಮಿಯಂ ಅಮೌಂಟ್ ಆಗಿದ್ದರೆ ನಾವು ರಿಸೀವ್ ಮಾಡಬೇಕಾದ್ರೆ ಅಮೌಂಟ್ ಎಷ್ಟು ಬರಿತಾ ಇದ್ವಿ? 1,50,000 rupees ಬರಿತಾ ಇದ್ವಿ. ಸೊ ಅದನ್ನೇ ಪ್ರೀಮಿಯಂ ಇರುವಂಥ ಅಡ್ಜಸ್ಟ್ಮೆಂಟ್ ಇರುವಂಥ ಏನೋ ಪ್ರಾಬ್ಲಮ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಅದನ್ನು ರೆಫರ್ ಮಾಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಸಪೋಸ್ ಪ್ರೀಮಿಯಂ ಇದ್ದಿದ್ರೆ ನಾವು ಪ್ರೀಮಿಯಂ ವ್ಯಾಲ್ಯೂನ್ನು ಕೂಡ ಆ್ಯಡ್ ಮಾಡಿಕೊಂಡು ರಿಸೀವ್ಡ್ ಎಂಟ್ರಿ ಬರಿತಾ ಇದ್ವಿ. ಬಟ್ ಇಲ್ಲಿ ಡಿಸ್ಕೌಂಟ್ ಅಂದರೆ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ವಿ, ನಮಗೆ ಲಾಸ್ ಆಗ್ತಾ ಇದೆ. ಆ 50,000 rupees ನಮ್ಗೆ ಬರಲ್ಲ, ಲಾಸ್ ಇದು. ಸೊ ಇದನ್ನು ಡಿಡಕ್ಟ್ ಮಾಡ್ಕೋಬೇಕು. 1,50,000 − 50,000 1 lakh ಮಾತ್ರ ಬರುತ್ತೆ. 1 lakhನ ತೋರಿಸ್ಬೇಕಾಗತ್ತೆ. ನರೇಷನ್ ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಇಲ್ಲಿಗೆ ಅಲಾಟ್ಮೆಂಟು ಸ್ಟೇಜ್ ಮುಗೀತು. ನೆಕ್ಸ್ಟು ಫಸ್ಟ್ ಕಾಲ್. ಫಸ್ಟ್ ಕಾಲು ಕೂಡ ಫಸ್ಟ್ ಎಂಟ್ರಿ ಏನು ಬರೀತೀರಾ? ಡ್ಯೂ ಎಂಟ್ರಿ ಬರೀಬೇಕು, ಅದಾದಮೇಲೆ ರಿಸೀವ್ಡ್ ಎಂಟ್ರಿ ಬರೀಬೇಕು. ಇವೆಲ್ಲ ಸೇಮ್ ಇರುತ್ತೆ. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಈ ಟರ್ಮನ್ನು ಮಾತ್ರ ಚೇಂಜ್ ಮಾಡಬೇಕು. ಅಲಾಟ್ಮೆಂಟ್ ಬರೆಯೋ ಜಾಗದಲ್ಲಿ ಫಸ್ಟ್ ಕಾಲ್ ಅಂತ ಬರೀತೀರಾ, ನೆಕ್ಸ್ಟು ಫೈನಲ್ ಕಾಲ್ ಅಂತ ಬರೀತೀರಾ. ಡ್ಯೂ ಎಂಟ್ರಿಗೆ ಸಿಮಿಲರ್ ಇರುತ್ತೆ. ಮತ್ತು ನೀವು ಅಮೌಂಟ್ನ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ ಏನೋ ಪರ್ ಶೇರಿಗೆ ಅಲಾಟ್ಮೆಂಟಿಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಫಸ್ಟ್ ಕಾಲ್ಗೆ ಎಷ್ಟು ಡಿವೈಡ್ ಮಾಡಿದ್ದಾರೆ, ಫೈನಲ್ ಕಾಲ್ಗೆ ಎಷ್ಟು ಡಿವೈಡ್ ಮಾಡಿದ್ದಾರೆ ಅದನ್ನು ನೋಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ 5000 shares ಇದೆ ಅಲ್ವಾ. ಸೊ ಫಸ್ಟ್ ಕಾಲ್ಗೆ ಎಷ್ಟು ಅವರು ಡಿವೈಡ್ ಮಾಡಿದ್ದಾರೆ? 25 rupees ಅಂತ ಹೇಳಿದ್ದಾರೆ, ಒಂದು ಶೇರ್ಗೆ 25 rupees. ಸೊ 5000 × 25 ಮಾಡಿದಾಗ 1,25,000 ಬರುತ್ತೆ. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 1,25,000 ಬೀಯಿಂಗ್ ಫಸ್ಟ್ ಕಾಲ್ ಮನಿ ಡ್ಯೂ ಆನ್
5000 shares at rupees 25 per share. ಇದಾದಮೇಲೆ ನೀವು ರಿಸೀವ್ ಎಂಟ್ರಿ ಬರೀತೀರ. ಫೈನಲ್ ಫಸ್ಟ್ ಕಾಲಲ್ಲಿ ನಮಗೆ ಯಾವುದೇ ಡ್ಯೂ ಇಲ್ಲ, ಕಂಪ್ಲೀಟ್ ಅಮೌಂಟ್ ರಿಸೀವ್ ಮಾಡ್ತೀವಿ. ಸೊ ಅಲ್ಲಿ ಅವನೇನು ಹೇಳಿಲ್ಲ, ನಮಗೆ ಡ್ಯೂ ಇರುವಂಥದ್ದು ಫೈನಲ್ ಕಾಲಲ್ಲಿ ಮಾತ್ರ. ಸೊ ಫಸ್ಟ್ ಕಾಲಲ್ಲಿ ಟೋಲ್ ಅಮೌಂಟ್ನ ರಿಸೀವ್ ಮಾಡ್ತೀವಿ. ಸೊ ರಿಸೀವ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಸೇಮ್ ಅಮೌಂಟ್ 1,25,000 ಬೀಯಿಂಗ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್ ಅಂತ ಬರೆದ್ರೂ ಸಾಕು ನೀವು. ಬೀಯಿಂಗ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್ ಇಲ್ಲಿ ಆನ್ 5000 ಶೇರ್ಸ್ ಅಟ್ ರುಪೀಸ್ 25 ಪರ್ ಶೇರ್ ಇದೆಲ್ಲ ಅವಶ್ಯಕತೆ ಇಲ್ಲ. ಬೀಯಿಂಗ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್ ಇಟ್ಸ್ ಎನಫ್. ನೆಕ್ಸ್ಟ್ ಏನು ಮಾಡ್ತೀರಾ, ಫೈನಲ್ ಕಾಲ್. ಫೈನಲ್ ಕಾಲ್ಗೆ ಡ್ಯೂ ಎಂಟ್ರಿ ಬರೀಬೇಕು ಫಸ್ಟು. ಡ್ಯೂ ಎಂಟ್ರಿ ಏನಾಗುತ್ತೆ, ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಅನ್ನೋದು ಮೊದಲೇ ಹೇಳಲ್ಲೇ. ಇಲ್ಲಿ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಇದೆ, ಇಲ್ಲಿ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಬರುತ್ತೆ. ಟೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಸೇಮ್ ಟೂ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ ಅಮೌಂಟ್ ಬರೀಬೇಕಾದ್ರೆ ಫೈನಲ್ ಕಾಲ್ಗೆ ಎಷ್ಟಿದೆ ನೋಡಬೇಕು. ಫೈನಲ್ ಕಾಲ್ಗೆ 25 ರುಪೀಸನ್ನೇ ಇಟ್ಟಿದ್ದಾನೆ. ಸೊ 5000 × 25 ರುಪೀಸ್ 1,25,000 ನರೇಷನ್ ಬೀಯಿಂಗ್ ಫೈನಲ್ ಕಾಲ್ ಮನಿ ಡ್ಯೂ ಆನ್ 5000 ಶೇರ್ಸ್ ಅಟ್ ರುಪೀಸ್ 25 ಪರ್ ಶೇರ್. ಇದು ಡ್ಯೂ ಎಂಟ್ರಿ ಆಯಿತು. ಬಟ್ ರಿಸೀವ್ ಮಾಡಬೇಕಾದ್ರೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಏನಂತ ಹೇಳಿದ್ದಾನೆ, ಎಕ್ಸ್ ಹೋಲ್ಡಿಂಗ್ 100 ಶೇರ್ಸ್ ಡಿಡ್ ನಾಟ್ ಪೇ ಫೈನಲ್ ಕಾಲ್ ಮನಿ ಔಟ್ ಆಫ್ 5000 ಶೇರ್ಸ್. 100 ಶೇರ್ಗೆ ನಮಗೆ ಫೈನಲ್ ಕಾಲ್ ಮನಿ ಬಂದಿಲ್ಲ, ಡ್ಯೂಯಲ್ಲಿ ನಾವು ತೋರಿಸಿದ್ವಿ ಇಷ್ಟು ಬರಬೇಕಾಗಿತ್ತು ಅಂತ. ಬಟ್ ಫೈನಲಾಗಿ ಅಮೌಂಟ್ ಬರಬೇಕಾದ್ರೆ ನಮಗೆ 100 ಶೇರ್ಗೆ ದುಡ್ಡು ಬಂದಿಲ್ಲ. ಬಟ್ ನೀವು ರಿಸೀವ್ಡ್ ಎಂಟ್ರಿ ಬರೀಬೇಕಾದ್ರೆ ಏನು ಮಾಡಬೇಕು, 5000 − 100 ಮಾಡಿ 4900 ಶೇರಿಗೆ ಮಾತ್ರ ಅಮೌಂಟನ್ನು ರಿಸೀವ್ಡ್ ಎಂಟ್ರಿಯಲ್ಲಿ ತೋರಿಸ್ಬೇಕಾಗತ್ತೆ. ಇಲ್ಲಿ ನೋಡಿ, ರಿಸೀವ್ಡ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್. ನಾನು ಮೊದಲೇ ಹೇಳಿದೆ 5000 ಶೇರ್ಗೆ ಅಮೌಂಟ್ ಬಂದಿಲ್ಲ, 4900 ಶೇರ್ಗೆ ಅಮೌಂಟ್ ಬಂದಿದೆ. ಸೊ ಇಲ್ಲಿ ಫೈನಲ್ ಕಾಲಲ್ಲಿ ಒಂದು ಶೇರಿಗೆ 25 ರುಪೀಸ್ ಅವರು ಡಿಸೈಡ್ ಮಾಡಿದ್ದಾರೆ. ಸೊ 4900 × 25 ಮಾಡಿದ್ರೆ 1,22,500 ರುಪೀಸ್ ಬರುತ್ತೆ. ನರೇಷನ್ ಬೀಯಿಂಗ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಆನ್ 4900 ಶೇರ್ಸ್. 4900 ಶೇರ್ ಹೇಗೆ ಬಂತು, 5000 ಟೋಟಲ್ ಶೇರ್ಸ್, ಅದರಲ್ಲಿ 100 ಶೇರ್ಗೆ ನಮ್ಗೆ ಅಮೌಂಟ್ ಬಂದಿಲ್ಲ. ಸೊ 100ನ ತೆಗಿತೀವಿ, 4900 ಶೇರ್ಸ್ ಅಟ್ ರುಪೀಸ್ 25 ಪರ್ ಶೇರ್. ಸೊ ಇಲ್ಲಿಗೆ ಫೈನಲ್ ಕಾಲ್ದು ರಿಸೀವ್ಡ್ ಎಂಟ್ರಿ ಕೂಡ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು ನಾವು, ಒಂದು ಕ್ಯಾನ್ಸಲ್ ಎಂಟ್ರಿ ಫೋರ್ ಫೀಚರ್ ಆಗಿದೆಯಲ್ವ, ಅದಕ್ಕೊಂದು ಎಂಟ್ರಿ ಬರಬೇಕು. ಆ ಫೋರ್ ಫಿಟೆಡ್ ಶೇರ್ಸು ರೀ ಇಶ್ಯೂ ಆಗ್ತಿದೆಯಲ್ಲ, ಅದಕ್ಕೊಂದು ಎಂಟ್ರಿ ಬರಬೇಕು. ನೆಕ್ಸ್ಟು ಏನಾದರೂ ಪ್ರಾಫಿಟ್ ಉಳ್ಕೊಂಡ್ರೆ ಅದನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಲ್ವ, ಅದಕ್ಕೆ ಒಂದು ಎಂಟ್ರಿಯನ್ನು ಬರಿಬೇಕಾಗುತ್ತೆ. ಸೊ ನೆಕ್ಸ್ಟು ಕ್ಯಾನ್ಸಲ್ ಎಂಟ್ರಿ ಬರಿತೀವಿ. ಎಷ್ಟು ಶೇರ್ನ ಕ್ಯಾನ್ಸಲ್ ಮಾಡ್ತಾ ಇರೋದು ಅವರು, 100 ಶೇರ್ನ ಕ್ಯಾನ್ಸಲ್ ಮಾಡ್ತಾ ಇರೋದು. ಏನಕ್ಕಂದರೆ ಬಿಕಾಸ್ ಆಫ್ ನಾನ್ ಪೇಮೆಂಟ್ ಆಫ್ ದಿ ಫೈನಲ್ ಕಾಲ್ ಮನಿ. ಅದನ್ನು ಟೋಟಲ್ ಕ್ಯಾನ್ಸಲ್ ಮಾಡ್ತೀವಿ. ಅವನು ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಅಂದರೆ ರೀಪೇ ಕೂಡ ಮಾಡೋದಿಲ್ಲ ಕಂಪನಿ. ಕಂಪನಿ ವಿಲ್ ನಾಟ್ ರೀಪೇ ವಾಟ್ ಎವರ್ ದಿ ಅಮೌಂಟ್ ಪೇಯ್ಡ್ ಬೈ ದಿ ಮೆಂಬರ್ ಆರ್ ದಿ ಶೇರ್ ಹೋಲ್ಡರ್ ಅಂಡರ್ಸ್ಟ್ಯಾಂಡಿಂಗ್. ಅದನ್ನು ಕಂಪನಿನೇ ಉಳಿಸ್ಕೊಳುತ್ತೆ. ಬಟ್ ಆ ಶೇರ್ ಹೋಲ್ಡಿಂಗನ್ನು ಕ್ಯಾನ್ಸಲ್ ಮಾಡಿ ಹೊಸದಾಗಿ ಮತ್ತೆ ಅದನ್ನು ಇಶ್ಯೂ ಮಾಡ್ತಾರೆ. ಎಂಟ್ರಿ ಏನು ಬರುತ್ತೆ ಅಂದರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ 100 ಶೇರ್ಸ್ ಫೇಸ್ ವ್ಯಾಲ್ಯೂ ಎಷ್ಟಿದೆ, 100 ರುಪೀಸ್ ಇದೆ ಅಲ್ವಾ, ಅವನು ಕ್ಲಿಯರ್ ಆಗಿ ಹೇಳಿದ್ದಾನೆ. ಇಲ್ಲಿ ನೋಡಿ, 100 ಶೇರು ಫೋರ್ ಫೀಚರ್ ಆಗ್ತಾ ಇರೋದು, ಮತ್ತು ಒಂದು ಶೇರ್ನ ವ್ಯಾಲ್ಯೂ ಬಂದು 100 ರುಪೀಸ್ ಇದೆ. ಸೊ ಅದನ್ನು ಅಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 100 × 100 10,000 ರುಪೀಸ್. ಸೊ ಈ 100 ರುಪೀಸ್ ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ ನೋಡ್ಕೊಬೇಕು. ಇಲ್ಲಿ ಡಿಸ್ಕೌಂಟ್ ಇದೆ, 10 ರುಪೀಸ್ ಡಿಸ್ಕೌಂಟ್ ಕೊಟ್ಟಿದ್ದೀವಲ್ವ. ಸೊ ಅದನ್ನು ಕೂಡ ನಾವೇನು ಮಾಡಬೇಕು, ತೋರಿಸ್ಬೇಕಾಗತ್ತೆ. ಮತ್ತು ಫೋರ್ಫೀಟೆಡ್ ಶೇರ್ಸ್ದಿಂದ ದುಡ್ಡು ಎಷ್ಟು ಬಂದಿದೆ ಟಿಲ್ ಫಸ್ಟ್ ಕಾಲ್, ಎಷ್ಟು ರಿಸೀವ್ ಮಾಡಿದ್ದೀವಿ ಅಂತ ತೋರಿಸ್ಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನಮಗೆ ಫೈನಲ್ ಕಾಲ್ ಮಾತ್ರ ಬಂದಿಲ್ಲ, ಟಿಲ್ ಫಸ್ಟ್ ಕಾಲ್ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. 20 + 20 = 40 + 25 = 65 ರುಪೀಸ್ ರಿಸೀವ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ತೋರಿಸ್ಬೇಕು. ಫೋರ್ಫಿಟೆಡ್ ಶೇರ್ಸ್ ಅಂತ ತೋರಿಸ್ತೀವಿ, 100 × 65. ನೆಕ್ಸ್ಟು ನಮಗೆ ಫೈನಲ್ ಕಾಲ್ ಅಮೌಂಟ್ ಬಂದಿಲ್ಲ, ಎಷ್ಟು ಬಂದಿಲ್ಲ, 25 ಬಂದಿಲ್ಲ. ಸೊ ಈ 100 ರುಪೀಸು ಮತ್ತು ಡೆಬಿಟಲ್ಲಿ ಏನು 100 ಇದೆ, ದಟ್ ಶುಡ್ ಬಿ ಈಕ್ವಲ್ ಟು ಕ್ರೆಡಿಟ್ ಅಮೌಂಟ್. ಡಿಸ್ಕೌಂಟ್ 10 ರುಪೀಸ್ ಕೊಟ್ಟಿದ್ದೀವಿ, ಫೋರ್ಫಿಟೆಡ್ ಶೇರಿಂದ 65 ರುಪೀಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. 65 + 10 ಎಷ್ಟಾಯಿತು, 75 ರುಪೀಸ್ ಆಯಿತು. ಮತ್ತು ಫೋರ್ಫಿಟೆಡ್ ಶೇರಿಂದ ನಮಗೆ ಅಂದರೆ ಫೈನಲ್ ಕಾಲಿಂದ ನಮಗೆ 25 ರುಪೀಸ್ ಬಂದಿಲ್ಲ. ಸೊ 25 ಆ್ಯಡ್ ಮಾಡಿದ್ರೆ 100 ರುಪೀಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟೋಟಲ್ 100 ಶೇರು ದುಡ್ಡು ಬರದೇ ಇರೋದು, ಮತ್ತು
ಒಂದು ಶೇರ್ನ ವ್ಯಾಲ್ಯೂ ಬಂದು 100 ರುಪೀಸ್ ಇದೆ, 10,000 ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್. ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದೀವಿ? 10 ರುಪೀಸ್ ಕೊಟ್ಟಿದ್ದೀವಿ ಒಂದು ಶೇರಿಗೆ. 100 × 10 ಮಾಡ್ತೀವಿ, 1,000 ರುಪೀಸ್. ದೆನ್ ಟು ಫೋರ್ಫಿಟೆಡ್ ಶೇರ್ಸ್ ಟಿಲ್ ಫಸ್ಟ್ ಕಾಲ್ ಎಷ್ಟು ರಿಸೀವ್ ಮಾಡಿದ್ದೀರಾ ಅದನ್ನು ತೋರಿಸ್ಬೇಕು. 100 × 65 6,500. ಮತ್ತು ನಿಮಗೆ ಫೈನಲ್ ಕಾಲಿಂದ ಅಮೌಂಟ್ ಬಂದಿಲ್ಲ ಅಲ್ವಾ, ಅದನ್ನು ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್. 100 × 25 2,500. ನರೇಷನ್ ಬೀಯಿಂಗ್ 100 ಶೇರ್ಸ್ ಫಾರ್ ಫೀಟೆಡ್ ಫಾರ್ ನಾನ್ ಪೇಮೆಂಟ್ ಆಫ್ ಫೈನಲ್ ಕಾಲ್ ಮನಿ ಆಫ್ ರುಪೀಸ್ 25 ಪರ್ ಶೇರ್. ಸೊ ಇದು ಇದು ಬಂದು ಫೋರ್ಫೀಟೆಡ್ ಎಂಟ್ರಿ ಆಗುತ್ತೆ ಅಥವಾ ಕ್ಯಾನ್ಸಲೇಷನ್ ಎಂಟ್ರಿ ಅಂತ ನಾವು ಹೇಳ್ಬೋದು. ಅದಾದಮೇಲೆ ಅದೇ ಶೇರ್ನ ಏನು ಮಾಡಿದ್ದಾರೆ, ರೀಇಶ್ಯೂ ಮಾಡಿದ್ದಾರೆ. ಸೊ ಅದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಇಲ್ಲಿ ನೋಡಿ, ದೀಸ್ ಶೇರ್ಸ್ ವರ್ ರೀಇಶ್ಯೂಡ್ ಟು ವೈ ಅಟ್ 70 ಪರ್ ಶೇರ್ ಫುಲ್ಲಿ ಪೇಯ್ಡ್ ಅಪ್. 70ಗೆ ನಾವು ರೀಇಶ್ಯೂ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಂಟ್ರಿ ಬರೀಬೇಕು. ನಮಗೆ 100 ರುಪೀಸ್ ಬರ್ತಾ ಇಲ್ಲ, 70 ರುಪೀಸ್ ಮಾತ್ರ ಬರ್ತಾ ಇದೆ. ಇಲ್ಲಿ ರಿಸೀವ್ಡ್ ಎಂಟ್ರಿ ನೋಡಿ, ಬ್ಯಾಂಕ್ ಅಕೌಂಟ್ ನಿಮಗೆ 70 ರುಪೀಸ್ ಬರುತ್ತೆ 100 ಶೇರ್ಗೆ. 100 × 70 7,000 ರುಪೀಸ್. ಬಟ್ ನಿಮಗೆ ಬೇಕಾಗಿರೋದು ಎಷ್ಟು? 100 ರುಪೀಸ್ ಬರಬೇಕಾಗಿತ್ತು. 100 ರುಪೀಸ್ ಬರಬೇಕಾಗಿತ್ತು, ಆ ಜಾಗದಲ್ಲಿ 70 ಮಾತ್ರ ಬರ್ತಾ ಇದೆ. ಇನ್ನು 30 ರುಪೀಸ್ ಏನಾಯ್ತು ನಿಮಗೆ, ಲಾಸ್ ಆಯಿತು. ಆ ಲಾಸ್ನ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಫೋರ್ಫಿಟೆಡ್ ಶೇರಿಂದ ಏನು ಅಮೌಂಟ್ ಬಂದಿರುತ್ತೆ ಇದನ್ನು ರೀಪೇಮೆಂಟ್ ಮಾಡಿರೋದಿಲ್ಲ, ಇದು ನಮಗೆ ಪ್ರಾಫಿಟ್ ಥರ ಲಾಭ ಆಯಿತು. ಸೊ ಈ ಲಾಭದಿಂದ ಏನು ಮಾಡಬೇಕು, ಈ ನಷ್ಟವನ್ನು ಸೆಟ್ ಆಫ್ ಮಾಡ್ಕೊಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ಫೋರ್ಫಿಟೆಡ್ ಶೇರ್ ಅಕೌಂಟ್ 100 ಶೇರಿಗೆ ಇನ್ನೆಷ್ಟು ದುಡ್ಡು ಬೇಕು ನಮಗೆ, 30 ರುಪೀಸ್ ಬೇಕು. ಆ 30 ರುಪೀಸ್ ಎತ್ಕೊತೀವಿ ನಾವು, 3,000 ರುಪೀಸ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. 100 × 100 10,000 ಬೀಯಿಂಗ್ ರೀ ಇಶ್ಯೂ ಆಫ್ 100 ಫೋರ್ಫಿಟೆಡ್ ಶೇರ್ಸ್ ಅಟ್ 70 ಪರ್ ಶೇರ್ ಫುಲ್ಲಿ ಪೇಯ್ಡ್ ಅಪ್. ನೆಕ್ಸ್ಟ್ ನಮಗೆ ಇನ್ನೇನು ಪ್ರಾಫಿಟ್ ಉಳ್ಕೊಂಡಿದೆಯಾ ನೋಡಬೇಕು. ನೋಡಿ, ಫೋರ್ಫಿಟೆಡ್ ಶೇರಲ್ಲಿ ಪ್ರಾಫಿಟ್ ಇರುವಂಥದ್ದು 6,500, ಅದರಲ್ಲಿ ನಾವು ಬಳಸ್ಕೊಂಡಿರೋದು ಎಷ್ಟು, 3,000 ಮಾತ್ರ. ಸೊ ಇನ್ನೂ ನಮಗೆ 3,500 ರುಪೀಸ್ ಹಾಗೆ ಉಳ್ಕೊಂಡಿದೆ, ಪ್ರಾಫಿಟ್ ಇದೆ. ಆ ಪ್ರಾಫಿಟ್ನ ಏನು ಮಾಡ್ತೀವಿ, ಫೈನಲಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದಕ್ಕೊಂದು ಎಂಟ್ರಿ ಬರೀಬೇಕು, ಫೋರ್ಫಿಟೆಡ್ ಶೇರ್ ಅಕೌಂಟ್ ಇಟ್ ಆಗ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಇಲ್ಲಿ ಅಮೌಂಟ್ ಏನಂತ ಹೇಳಿದ್ರೆ 6,500 ರುಪೀಸ್ ಮೈನಸ್ 3,000 ಬಳಸ್ಕೊಂಡಿದ್ದೀವಲ್ಲ ಅದನ್ನು ಬರೀಬೇಕು, ಏನಾದ್ರೂ ಡಿಡಕ್ಟ್ ಮಾಡ್ಕೋಬೇಕು. 3,500 ರುಪೀಸನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಬೀಯಿಂಗ್ ದಿ ಬ್ಯಾಲೆನ್ಸ್ ಇನ್ ಫೋರ್ಫಿಟೆಡ್ ಶೇರ್ಸ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್, 6,500 ಮೈನಸ್ 3,000. ಸೊ ಇಟ್ ಈಸ್ ಅಬೌಟ್ ಪಾಸಿಂಗ್ ಜನರಲ್ ಎಂಟ್ರೀಸ್ ವೈಲ್ ಇಶ್ಯೂಯಿಂಗ್ ಈಕ್ವಿಟಿ ಶೇರ್ಸ್ ಟು ದಿ ಪಬ್ಲಿಕ್ ಅಲಾಂಗ್ ವಿತ್ ದಿ ಅಡ್ಜಸ್ಟ್ಮೆಂಟ್ ಆಫ್ ಫೋರ್ಫೀಚರ್ ಆಫ್ ಶೇರ್ ಆ್ಯಂಡ್ ರೀಇಶ್ಯೂ ಆಫ್ ಶೇರ್.